ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ಸ್ವಚ್ಛತೆ ಇಲ್ಲದಿರುವುದನ್ನ ಗಮನಿಸಿದ ಭಾರತೀಯ ಪರಿವರ್ತನಾ ಸಂಘದ ತುಮಕೂರು ಜಿಲ್ಲಾಧ್ಯಕ್ಷ ಎಚ್ ಕೆಂಚರಾಯ ಆಸ್ಪತ್ರೆಯ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಿದ ಘಟನೆ ನಡೆದಿದೆ. ಆಸ್ಪತ್ರೆ ಆವರಣದಲ್ಲಿ ರೋಗಿಗಳಿಗೆ ಕುಳಿತುಕೊಳ್ಳೋಕೆ ಕುರ್ಚಿಗಳನ್ನು ಇಡಲಾಗಿದೆ. ಆದರೆ ಸ್ವಚ್ಛತೆಯ ಬಗ್ಗೆ ಪ್ರಜ್ಞೆ ಇಲ್ಲದ ರೋಗಿಗಳ ಸಹಾಯಕರು ಕಣ್ಣ ಕಂಡಲ್ಲಿ ಊಟದ ಪೇಪರ್ ತಟ್ಟೆ ಲೋಟ ಹಾಗೂ ಪ್ಲಾಸ್ಟಿಕ್ ಕವರ್ಗಳನ್ನು ಎಸೆದು ಕೆಟ್ಟ ಸ್ಥಳದಲ್ಲೇ ಕುಳಿತುಕೊಂಡು ಊಟ ಮಾಡ್ತಾ ಇರುವುದು ಕಂಡುಬಂದಿತು. ಈ ಸ್ಥಳವನ್ನು ಗಮನಿಸಿದ ಭಾರತೀಯ ಪರಿವರ್ತನಾ ಸಂಘ ತುಮಕೂರು ಜಿಲ್ಲಾಧ್ಯಕ್ಷ ಎಚ್ ಕೆಂಚರಾಯ ಆಸ್ಪತ್ರೆಯ ಶುಚಿತ್ವಕ್ಕೆ ಅಗತ್ಯವಿರುವ ತೊಂದರೆ ನಿವಾರಿಸುವ ನಿಟ್ಟಿನಲ್ಲಿ ನಗರಸಭಾ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಅಧ್ಯಕ್ಷರಾದ ಪೂಜಾ ಪೆದ್ದರಾಜು ಇವರನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ಗಮನಕ್ಕೆ ತಂದರು. ಈ ದೂರಿಗೆ ತಕ್ಷಣವೇ ಸ್ಪಂದಿಸಿದ ಅವರು ಆಸ್ಪತ್ರೆಯ ಆವರಣವನ್ನ ಸ್ವಚ್ಛ ಮಾಡಿದ್ದಾರೆ. ಇವರ ಕಾರ್ಯಕ್ಕೆ ತುಮಕೂರು ಜಿಲ್ಲಾ ಬಿಪಿಎಸ್ ಅಭಿನಂದನೆ ಸಲ್ಲಿಸಿದೆ. ಈ ಬಗ್ಗೆ ನಮ್ಮ ತುಮಕೂರು ಜೊತೆಗೆ ಮಾತನಾಡಿದ ಬಿಪಿಎಸ್ ಜಿಲ್ಲಾಧ್ಯಕ್ಷ ಎಚ್ ಕೆಂಚರಾಯ ಶಿರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕ ನೈರ್ಮಲ್ಯಕ್ಕೆ ಧಕ್ಕೆಯಾಗಿತ್ತು. ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಎಸೆದು ಆ ಕಸದ ರಾಶಿಯ ನಡುವೆ ಕುಳಿತುಕೊಂಡಿದ್ರು. ತಾಯಿ ಮಕ್ಕಳ ಆಸ್ಪತ್ರೆ ಎಂದರೆ ಸದಾ ನೈರ್ಮಲ್ಯದಿಂದ ಇರಬೇಕು, ಇಲ್ಲವಾದರೆ ಹೊರಗಿನ ಕೆಟ್ಟ ವಸ್ತುಗಳು ಒಳಗಿರುವ ಬಣಂತಿಯರಿಗೆ ಸೋಂಕು ತಗಲಬಹುದು. ಈ ನಿಟ್ಟಿನಲ್ಲಿ ಈ ಸಮಸ್ಯೆ ಪರಿಹಾರಕ್ಕೆ ನಗರಸಭಾ ಅಧ್ಯಕ್ಷರಾದ ಪೂಜಾ ಪೆದರಾಜು ಅವರಿಗೆ ಮನವಿ ಮಾಡಿದ್ದೆವು. ಅವರು ತಕ್ಷಣವೇ ಸ್ಪಂದಿಸಿ ಸ್ವಚ್ಛತೆಗೆ ಕ್ರಮ ವಹಿಸಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡುವ ಅಗತ್ಯವಿದೆ. ಯಾರು ಎಲ್ಲೇ ಕಸ ಎಸೆದರೂ ಕೇಳೋಕೆ ಅಲ್ಲಿ ಯಾರೂ ಇರಲಿಲ್ಲ. ಈ ಬಗ್ಗೆ ಆಸ್ಪತ್ರೆ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಒತ್ತಾಯ ಮಾಡಿದರು. ಹಲೋ, ಹೊರಗಡೆ ಇಬ್ಬರಿಗೆ ನಿಮ್ಮಿಬ್ಬರಿಗೆ ಕರೆಸ್ಕೊಳ್ರಿ, ನಾವು ಹೊರಗಡೆ ಹೋಗಿ ತಿಂತು ನಡಿಯಪ್ಪ.